ಮುಂದಿನ ಕ್ಷೇತ್ರ ಒಳೆ ನರಸೀಪುರ ರೇವಣ್ಣ ಕ್ಷೇತ್ರ ಇಲ್ಲಿ ರೇವಣ್ಣಕರು ಅವರು ಆಸನಕ್ಕೆ ಹೋದಾಗ ಅವರು ಶ್ರೀಮತಿ ಅವರು ಅಪೋಸಿಟ್ ಆಗಿ ಶ್ರೇಯಸ್ ಪಟೇಲ್ ಆಫೀಸ್ ಮುಂದ್ ಸಂದರ್ಶನ ಕೊಟ್ಟು ಹೋಗವರಲ್ಲ ಹೌದು ಏನೋ ಅಭಿವೃದ್ಧಿ ಆಗಿಲ್ಲ ಶಿವಣ್ಣ ಏನೋ ಮಾಡಿಲ್ಲ ಬಾ ಹೊಳೆ ನರಸಿಪುರಕ್ಕೆ ಕರೆದವ್ರ ನಾನು ಹೋಗಿ ಬರ್ಬೇಕು ನೋಡಕಲ್ಲಿ ಏನ್ ಮಾಡೋರೆ ಒಳೆ ನರಸಿಂಪುರ ಜನ ಆ ಪ್ರೀತಮ್ ಗೌಡ್ರ ಕ್ಷೇತ್ರಕ್ಕೆ ಹೋಗ್ತಾರೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಒಂದು ಕಳೆದ ಇಲ್ಲ ಅಂದ್ರೆ ಒಂದು ಅರವತ್ತು ವರ್ಷದಿಂದ ಆ ಕ್ಷೇತ್ರವನ್ನ ದೇವೇಗೌಡರು ಫ್ಯಾಮಿಲಿ ಅಳ್ತಾರೆ ಸಿಕ್ಸ್ಟಿ ಟೂ ಇಂದ ಹತ್ತು ವರ್ಷ ಮಾತ್ರ ಅವರಿಲ್ಲ ಇವರು ಇವ್ರ ತಾತ ಇದ್ರು ಇವ್ರ ತಾತ ಐದು ವರ್ಷ ಇದ್ರು ಶ್ರೀ ಪಟೇಲ್ ಅವರ ಪುರಸಾಮ್ ಗೌಡ್ರು ದೊಡ್ಡೇಗೌಡ್ರು ಐದು ವರ್ಷ ಇದ್ರು ಅರವತ್ತು ವರ್ಷದಲ್ಲಿ ನಾ ಐವತ್ತು ವರ್ಷ ದೇವೇಗೌಡರ ಫ್ಯಾಮಿಲಿ ಒಳೆ ನರಸಿಪುರ ಹೊಳೆ ನರಸಿಂಪುರ ಪಳ 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 ಅಂತ ಒಳಿತಿರಬೇಕು ಹೊಳೆ ನರಸಿಪುರಕ್ಕೆ ಅದೊಂದು ರೀತಿಯ ಜಿಲ್ಲಾ ಕೇಂದ್ರಕ್ಕಿಂತ ದೊಡ್ಡ ಮಟ್ಟಕ್ಕೆ ಡೆವಲಪ್ ಆಗಬೇಕು ಹೊಳೆ ನರಸಿಪುರದ ಜನ ಊರ್ ಬಿಡದೆ ಅಲ್ಲೇ ಕೆಲಸ ಮಾಡಿ ಉದ್ದಾರ ಆಗಿರಬೇಕು ಒಳೆ ನರಸೀಪುರದ ಜನ ಶ್ರೀಮಂತರಾಗಿರಬೇಕು ಹೊಳೆ ನರಸಿಂಪು ನಾಲ್ಕಾಣಿ ಭ್ರಷ್ಟಾಚಾರ ಇರಬಾರ್ದು ಹೊಳೆ ನರಸೀಪುರದಲ್ಲಿ ನಾಲ್ಕಾಣಿ ಕ್ರಿಮಿನಲ್ಗಳು ಇರಬಾರ್ದು ಹೊಳೆ ನರಸಿಂಪುರದಲ್ಲಿ ಯಾವುದೇ ಗಲಾಟೆಗದ್ದಿರಬಾರ್ದು ಅಷ್ಟು ವರ್ಷ ಅಧಿಕಾರ ಸಿಕ್ಕಿರೋ ಫ್ಯಾಮಿಲಿ ಆ ತರ ಚೇಂಜಸ್ ಆಗಿರಬೇಕು ಹೌದು ಅದಾಗಿಲ್ಲ ಅನ್ನೋದು ಶ್ರೇಯಸ್ ಪಟೇಲ್ ಮಾತು ಅಲ್ಲೆಲ್ಲ ಎಲ್ಲ ಜನ ಕಾಮೆಂಟ್ ಹಾಕೋರು ಇಲ್ಲ ಅವು ಇವು ಅಂತ ಒಳೆ ನರಸಿಪುರ ಹೇಗಿದೆಯೋ ಆಸ್ ಎ ತಾಲೂಕಾಗಿ ಚುನಾವಣೆ ನಡೆದ್ರೆ ಗೆಲ್ಲಲ್ಲ ರೇವಣ್ಣ ಆಗಾಗ ಹಾಸನಾ ತಾಲೂಕು ಎರಡು ಕರೆಕ್ಟ್ ಹಳ್ಳಿ ಮೈಸೂರು ಭಾಗ ಓಟ್ ಹಾಕಲ್ಲ ಕುರುಬುರು ಅನ್ಬಿಟ್ಟು ತಗೊಂಡು ಒಳೆನರಸಿಪುರ ತಿಳ್ಬಿಟ್ಟವ್ರೆ ಇವೆಲ್ಲ ಮಾಡೋರೆ ಅಂತ ಶ್ರೇಯಸ್ ಆರೋಪವೂ ಹೌದು ಅದಾಗಿರೋದು ಕೂಡ ಸತ್ಯ ಅಂದ್ರೆ ಕ್ಷೇತ್ರನ ಪುನರ್ವಿಂಗಡೆಯ ಮಾಡ್ಕೊಂಡವ್ರೆ ಈಗ ಯಾರೇ ಆಗ್ಲಿಲ್ಲ ನಾನು ಮದ್ದೂರ್ ತಾಲೂಕು ನಮ್ ತಾಲೂಕಲ್ಲಿ ನಮ್ಮ ಕೊಪ್ಪ ಹೋಬಳಿನ ಬೆಸೂರಲ್ಲಿ ಜಿಲ್ಲಾ ಪಂಚಾಯತ್ ಕಿತ್ಕೊಂಡು ನಾಗಮಂಗ್ಲಕ್ ಹಾಕ್ಬಿಟ್ಟವ್ರೆ ಹೌದು ನಾನು ಮದ್ದೂರ್ ತಾಲೂಕ್ನ ನ ತಾಲೂಕ್ ಸಂಪೂರ್ಣ ಹೆಂಗೈತೆ ನೋಡಕ್ ಇಷ್ಟಪಡ್ತೀನಿ ಅಲ್ಲಿ ಒಳೆ ನರಸಿಂಪುರದಲ್ಲಿ ಹೆಂಗ ಒಳೆ ನರಸಿಂಪುರದೇ ಕಿತ್ ಅತ್ತಾಗ ಹಾಕ್ಬಿಟ್ಟು ಆಸ್ತನ ಕಿತ್ತಿತ್ತಾಗ ಹಾಕೊಂಡು ರಾಜಕೀಯ ಮಾಡ್ತಾರೆ ಆರೋಪ ಬಟ್ ಅವ್ರು ಬಹಳ ಉದ್ದವಾಗಿ ಹೇಳುವರೆ ಶ್ರೇಯಸ್ ಪಟೇಲ್ ಹೇಳಿದೆ ನಲವತ್ ಮೂರು ಸಾವಿರ ಹೇಳಿ ಗೆದ್ದು ರೇವಣ್ ಬಾಗೂರ್ ಮಂಜೇಗೌಡರ ಅಪೋಸಿಟ್ ನೋಡ್ಬೇಕು ಈಗಲೂ ಸಹ ಜೆಡಿಎಸ್ ಮುನ್ನಲೆಯನ್ನ ಕಾಯ್ದುಕೊಂಡಿದೆ ಬಟ್ ಜೆಡಿಎಸ್ ಕಳೆದ ಚುನಾವಣೆಗಂತ ಈ ಬಾರಿ ಹೆಚ್ಚು ಸವಾಲುಗಳು ಕಾಣ್ತಾ ಇದೆ ಆ ಸಂದಲ್ಲಿ ಭವಾನಿ ನಿಂತ್ಕೋಬಿಟ್ರೆ ಏನಾಗುತ್ತೆ ಒಳ್ಳೆ ಭವಾನಿ ನಿಂತ್ರೆ ಜನ ಏನ್ ಮಾತಾಡ್ತ ಗೊತ್ತಾ ಏನ್ ಗುರು ಇವ್ರಿಗೆ ರಾಜಕಾರಣದ ಅಪಾಪಿ ಇಷ್ಟೊಂದು ದುರಾಸೆನಾ ಪ್ರಜ್ವಲ್ ಎಂಪಿ ಸೂರಜು ಎಂ ಎಲ್ ಸಿ ನಿಂತ್ಕೋಬೇಕಾ ಮನೇಲಿ ನಾಲ್ಕು ಜನ ಹೋಗಬೇಕಾ ಅಂತ ಜನ ಮಾತಾಡ್ತಾರೆ ಜನ ಮಾತಾಡ್ತಾರೆ ಅದನ್ನೇ ಕುಮಾರನ ಹೇಳೋದು ಅವರೇ ಅವ್ರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ನಿಖಿಲ್ ಮತ್ತೆ ಎಂ ಪಿಗೋದ್ರೆ ಜನ ಮಾತಾಡ್ತಾರೆ ತಪ್ಪಾಗತ್ತೆ ಬೇಡ ಅಂತ ಅನಿತಾ ಅವರೇ ಬಿಟ್ಕೊಟ್ಬಿಟ್ಟು ನಿಖಿಲ್ಗೆ ಹೋಗಿರ್ಬೇಕಾರೆ ಇವ್ರಾಕ್ಷ ಇದು ಜೆಡಿಎಸ್ ಕೆ ಈಗ ಹೆಂಗೋ ಮೂವತ್ತೈದ್ ನಲ್ವತ್ತು ಆಸಪ್ಪ ಸಲ ಅವರೇ ರೇವಣ್ಣ ಭವಾನಿ ರೇವಣ್ಣ ಚುನಾವಣೆ ಕಂಟೆಸ್ಟ್ ಮಾಡಿದ್ದೇ ಆದಲ್ಲಿ ಅವ್ರ ಒಬ್ಬ ಶಾಸಕಿಯಾಗಿ ಗೆಲ್ಲಬಹುದು ಜೆ ಡಿ ಎಸ್ ನ ಹದಿನೈದು ಇಪ್ಪತ್ತು ಶಾಸಕರಾಗವ್ರ ಭವಿಷ್ಯ ಹಾಳಾಗೋಯ್ತದೆ ನೆವರ್ ಚಾನ್ಸ್ ಇಲ್ಲ ಯಾಕೆ ಗೊತ್ತಾ ಒಕ್ಕಲಿಗ ಸಮುದಾಯ ಬೆನ್ನಿಗ್ ನಿಂತೈತೆ ದೇವೇಗೌಡ್ರು ಫ್ಯಾಮಿಲಿಗೆ ಆದ್ರೆ ಒಕ್ಕಲಿಗ ಸಮುದಾಯ ಆ ಸಮುದಾಯದ ತಪ್ಪುಗಳನ್ನ ಫಸ್ಟ್ ಕಣ್ಸೋದೇ ಅವರು ಇನ್ನೊಬ್ರು ಯಾರ ಬಂದ್ಬಿಟ್ಟು ನೀವು ಸರಿ ಇಲ್ಲ ಅಂತ ಹೇಳೋರು ನಿಲ್ಲಲ್ಲ ಅವರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಂಡ್ಯ ಲೋಕಸಭಾ ಚುನಾವಣೆ ಕರೆಕ್ಟ್ ಜೆ ಡಿ ಎಸ್ ಮಂಡ್ಯದ ಭದ್ರಕೋಟೆ ಎಂಟ್ ಲೋಕಸಭೆ ವ್ಯಾಪ್ತಿ ಎಂಟರಲ್ಲೂ ಎಂ ಎಲ್ ಎರ್ ಮಿನಿಸ್ಟ್ರು ಏನ್ ಜೋಡೆತ್ತು ಅಂತ ಕನಕ್ಪುರದ ಬಂಡೆ ಬರೆ ಬಂದ್ ನಿಂತ್ಕೊತು ಮಂಡ್ಯಕ್ಕೆ ಹೌದು ಏನೂ ಆಗ್ಲಿಲ್ಲ ಲಕ್ಷದ ಲೀಡಲ್ ಗೆದ್ರು ಸುಮಲತಾ ಹೌದು ಹೇಳ್ತಾರೆ ಸುಮಲತಾ ಒಕ್ಲಿಗಳಲ್ಲ ಅಂತ ಮದುವೆ ಮಾಡ್ಕ ಬಂದವರು ಅಂಬರೀಶ್ ಆದ್ರು ಮಂಡ್ಯ ಸೊಸೆ ಅಷ್ಟೇ ಅಭಿಷೇಕ್ ಅಂಬರೀಶ್ ಮಗ ಹುಟ್ಟವ್ನೆ ಮಂಡ್ಯ ಮಗ ಜನ ಅದಕ್ಕೆ ಹೇಳ್ತಾ ಇರೋದು ಭವಾನಿ ರೇವಣ್ಣ ನಿಂತಿದ್ದೆ ಆದಲ್ಲಿ ಭವಾನಿ ರೇವಣ್ಣ ಶಾಸಕಿಯಾಗಬಹುದು ಆದರೆ ಜೆ ಡಿ ಎಸ್ ನಿಂದ ಶಾಸಕರಾಗ್ಬೇಕು ಅನ್ನೋರು ಇಪ್ಪತ್ತು ಜನರ ಕನ್ಸನ ಡಮರ್ ಅನ್ಸ್ ಬಿಡ್ತಾರೆ ನಿಜ ಹೋಗ್ಲಿ ಅವರು ನನ್ನ ನಾನು ಎಮ್ ಎಲ್ ಎ ಆಗೋದ್ರಿಂದ ನಾನೇ ಯಾಕೆ ಅವ್ರು ಇಪ್ಪತ್ತು ಜನ ನೋಡ್ಕೊಂಡು ಮುಖ ನಿಂತ್ಕೋಬೇಕು ಅಂತಂದ್ರೆ ಜೆಡಿಎಸ್ನವ್ರು ಭವಾನಿ ರೇವಣ್ಣ ರೇವಣ್ಣ ಇಬ್ರು ಚುನಾವಣೆಗೆ ಸ್ಪರ್ಧೆ ಮಾಡೋದೇ ಆದ್ರೆ ಜೆ ಡಿ ಎಸ್ ಇಪ್ಪತ್ತ ಇಪ್ಪತ್ತೈದು ದಾಟಲ್ಲ ಯಾಕೆಂದ್ರೆ ಜನ ಆ ಥರ ರಿಯಾಕ್ಟ್ ಮಾಡ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಏನು ಒಬ್ಬ ಮಗ ಎಂ ಪಿ ಒಬ್ಬ ಮಗ ಎಮ್ ಎಲ್ ಸಿ ಗಂಡ ಎಮ್ ಎಲ್ ಎ ಈಕೆ ಆ ಥರ ನೆಗೆಟಿವ್ ಆ ಆತಂಕ ಕುಮಾರಸ್ವಾಮಿ ಅವ್ರಿಗೆ ಕರೆಕ್ಟ್ ಹಗ್ಲು ರಾತ್ರಿಯಂದಿ ನಿದ್ದೆ ಮಾಡಿದೆ ಶಿವಮೊಗ್ಗ ಹೋಗಿದ್ರಲ್ಲ ಗ್ರಾಮ ಅಂತ್ರ ಕವರೇಜ್ ಗೆ ಹೋಗಿದ್ದೆ ನಾನು ಅದೇ ಪ್ರಶ್ನೆ ಕೇಳಿದ್ ಯಾಕೆ ಮಧ್ಯ ಈಗ ಜನಗಳಿಗೆ ಯಾಕೆ ನಿಮ್ಮ ಕುಮಾರ್ ಸ್ವಾಮಿ ಇಂಟ್ರ್ ಕೊಟ್ಟಲ್ಲ ಇದ್ ಮಾತಾಡಿದ್ರು ಮಾತಾಡಿದ್ರು ಮದ್ಯ ಊಟದ ಟೈಮ್ ಅಲ್ಲೂ ಕುಮಾರ ಸ್ವಾಮಿ ಅವ್ರ ಏನ್ ಮಾಡ್ತಿದ್ರು ಒಂದಷ್ಟು ಆರೋಗ್ಯದ ಸಮಸ್ಯೆ ಇತ್ತು ರೆಸ್ಟ್ ಮಾಡ್ತಾ ಇದ್ರು ಒಂದ್ ಎರಡ್ ನಿಮಿಷ ನಮಗೆ ಅನ್ಬಿಟ್ಟು ಬಂದ್ ಮಾತಾಡಿದ್ರು ಏನೋ ಒಂದಷ್ಟು ಯಾಕೆ ಈ ವಿಷಯ ಹೇಳ್ಸ ಎಡ ಬಿಡದೆ ಓಡಾಡ್ತ ಅಂದ್ರೆ ಎಷ್ಟು ಗಂಟೆ ಮುಗೀತಂತೆ ರಾತ್ರಿ ನನ್ನ ರಾತ್ರಿ ಮೂರ್ ಗಂಟೆ ಆಗಿರ್ಬೇಕು ಬೆಳಿಗ್ಗೆ ಮುಂಗ ಗ್ರಾಮಾಂತರದಲ್ಲಿ ಹ್ಮ್ ಭದ್ರಾವತಿ ಇತ್ತು ಭದ್ರಾವತಿ ಮುಗ್ದಿಲ್ಲ ಅವ್ರ ಲೆಕ್ಕಾಚಾರ ಹೆಂಗಿರುತ್ತೆ ಅಂದ್ರೆ ಮೂರನೇ ಹಳ್ಳಿ ಹತ್ತುವರೆಗೆ ಮುಗಿಬೇಕು ಹತ್ತುವರೆ ಮೊದಲನೇ ಹಳ್ಳಿಲಿ ಆಗಿರುತ್ತೆ ಬರೀ ಒಂದು ಸರ್ಕಲ್ ಅಲ್ಲಿ ಮಾತಾಡ್ಸಲ್ಲ ಕಾರಲ್ ಮುಂದೆ ಹೋಗುವಾಗ ಜನ ಎಲ್ಲಾ ಅಡ್ಡ ಹಾಕೋರ್ ನಿಂತ್ಕತಾರೆ ಹೆಂಗೋಸ್ರ ಎಲ್ಲ ಅಡ್ಡಾಕೋರ್ ನಿಂತ್ಕತಾರೆ ಮಕ್ಕಳು ಮರಿ ಅಡ್ಡಾಕೋರ್ ನಿಂತ್ಕೋತಾರೆ ಅಲ್ಲಿ ಎರಡು ನಿಮಿಷ ಇಳಿದ್ಬಿಟ್ಟು ಆ ಮುಂದ್ಗಡೆ ಪೊಲೀಸ್ ಪೊಲೀಸವ್ ಬಿಡ್ತಾ ಇರ್ತಾರೆ ಇವ್ರು ನಿಲ್ಲಿಸ್ತಾರೆ ಕುಮಾರಸ್ವಾಮಿ ಹಗ್ಲು ರಾತ್ರಿ ಆರೋಗ್ಯ ಹಾಳು ಮಾಡ್ಕೊಂಡು ಪಾರ್ಟಿ ಕಟ್ತಾವ್ರೆ ಇವ್ರು ನಾನು ಎಂಎಲ್ಎ ಎಲ್ ಎ ನಾನು ಎಂಎಲ್ಎ ಎಲ್ ಎ ಅಂತ ಜೆಡಿಎಸ್ ಪಕ್ಷದ ಗೆಲುವಿನ ಓಟಕ್ಕೆ ಬ್ರೇಕ್ ಆಗ್ತಾವ್ರೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ರೇವಣ್ಣ ಕೂಡ ಸ್ಪರ್ಧೆ ಮಾಡಿದ್ದೆ ಜೆ ಡಿ ಎಸ್ ಇಪ್ಪತ್ತೈದು ದಾಟಲ್ಲ ಅನ್ನೋ ಲೆಕ್ಕಾಚಾರಗಳು ಶುರುವಾಗುತ್ತೆ ಜನ ಇದನ್ನ ಮಾತಾಡ್ತಾರೆ ನೋಡಿ ನಿಜ ಹಾಸನದಲ್ಲಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಫೆಬ್ರವರಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ